ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯೂಟೋರಿಯಲ್ ಫರ್ಚಿ ಕೆ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ನಾವು ಇನ್ನುಳಿದಂತಹ ಬಾಹ್ಯ ಗ್ರಹಗಳನ್ನು ತಿಳ್ಕೊಳ್ಳೋಣ ಆಂತರಿಕ ಗ್ರಹಗಳು ನಾಲ್ಕು ನನ್ನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ ಸೊ ಅದರಂತನೇ ಕಂಟಿನ್ಯೂಸ್ ಪಾರ್ಟ್ ಇದಾಗಿರುತ್ತೆ ಯಾರಿನೂ ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ಈ ಒಂದು ವಿಡಿಯೋದಲ್ಲೂ ಅಷ್ಟೇ ಒಂದೊಂದು ಗ್ರಹಗಳ ಮಾಹಿತಿಯನ್ನು ತಿಳ್ಕೊಂಡು ಆದ ನಂತರ ನಾನು ಏನು ಮಾಡ್ತೇನೆ ಅಂತಂದರೆ ಪ್ರಶ್ನೆಗಳನ್ನು ನಿಮಗೆ ಕೇಳ್ತೇನೆ ಸೊ ಯಾರು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಟ್ಟವರಿಗೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ನಿಮಗೆ ಈ ನಿಮಗೆ ಕಾಮೆಂಟ್ನಲ್ಲಿ ನಾನು ಹಾಕಿ ಕೊಡ್ತೇನೆ ಸೊ ಹಾಗಿದ್ರೆ ನೀವೇನು ಮಾಡಬೇಕಪ್ಪ ಅಂತಂದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇವತ್ತು ನಾವು ತಿಳ್ತ ತಿಳ್ಕೊಳ್ತಾ ಇರ್ತಕ್ಕಂತಹ ಗ್ರಹ ಯಾವುದು ಅಂತಂದರೆ ಗುರು ಅಥವಾ ಜ್ಯುಪಿಟರ್ ಅಂತೇಳಿ ಹೇಳ್ತಾ ಇದೀವಿ ಸೊ ಈ ಜುಪಿಟರ್ ಗ್ರಹದ ಬಗ್ಗೆ ಸಾಕಷ್ಟು ವೈಶಿಷ್ಟ್ಯಗಳನ್ನ ಹೊಂದಿರತಕ್ಕಂತಹ ಗ್ರಹ ಅಂತ ಹೇಳಿ ಹೇಳ್ಬೋದು ಯಾವ ರೀತಿಯಾಗಿ ಅಂತ ನೋಡೋಣ ಸೊ ಇದು ಸೌರವ್ಯೂಹದಲ್ಲಿ ಪ್ರಜ್ವಲಿಸ್ತಕ್ಕಂತಹ ಎರಡನೇ ಗ್ರಹ ಅಂತೇಳಿ ಹೇಳ್ತಾ ಇದೀವಿ ಮೊದಲನೇ ಗ್ರಹ ಯಾವುದು ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹ ಶುಕ್ರ ಗ್ರಹ ತದನಂತರ ಶುಕ್ರ ಗ್ರಹ ಆದ ನಂತರ ಬರ್ತಕ್ಕಂಥದ್ದೇ ಗುರುಗ್ರಹ ಮೀನ್ಸ್ ಅದು ಎರಡನೇ ಪ್ರಜ್ವಲಿಸ್ತಕ್ಕಂತಹ ಒಂದು ಗ್ರಹ ಅದೇ ರೀತಿಯಾಗಿ ಇದು ಎಲ್ಲಾ ಗ್ರಹಗಳಿಗಿಂತನೂ ಹೆಚ್ಚು ದೊಡ್ಡದಾಗಿರ್ತಕ್ಕಂತಹ ಗ್ರಹ ಅಹ್ ಎಂತಕ್ಕಂತಹ ಒಂದು ಖ್ಯಾತಿಯನ್ನ ಇದು ಒಳಗೊಂಡಿದೆ ಹಾಗಾದ್ರೆ ಇದು ಅತಿ ದೊಡ್ಡ ಗ್ರಹ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಮುಂದಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದು ನಮ್ಮ ಭೂಮಿಗಿಂತ ಸಾವಿರ ಪಟ್ಟು ಹೆಚ್ಚು ದೊಡ್ಡದಾಗಿದೆ ಅಂತನೆ ಹೇಳ್ತಾ ಇದ್ದೇವೆ ಸೊ ಅಷ್ಟೇ ಅಲ್ಲ ಇದು ಸೌರವ್ಯೂಹದಲ್ಲಿ ಏನ್ ಸೌರ ಮಂಡಲ ಅಂತೇಳಿ ಹೇಳ್ತೀವಲ್ಲ ಸೊ ಆ ಒಂದು ಸೌರ ಮಂಡಲದಲ್ಲಿ ಅತಿ ವೇಗವಾಗಿ ಒಂದು ಚಲಿಸ್ತಕ್ಕಂತಹ ಗ್ರಹ ಅಂತೇಳಿ ಹೇಳ್ಬೋದು ಸೊ ಇದರ ಒಂದು ಅಕ್ಷಭ್ರಮಣ ಎಷ್ಟು ಅಂದ್ರೆ ಒಂಬತ್ತು ಗಂಟೆ ಐವತ್ತು ನಿಮಿಷಗಳ ಕಾಲ ಅಂತೇಳಿ ಹೇಳ್ಬೋದು ಸೊ ಇದು ಸೌರ ವ್ಯೂಹದಲ್ಲಿ ಅತಿ ಕಡಿಮೆ ಅವಧಿಯ ಒಂದು ಅಕ್ಷಭ್ರಮಣವನ್ನ ಹೊಂದಿರ್ತಕ್ಕಂತಹ ಒಂದು ಗ್ರಹ ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಗ್ರಹವು ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ ಎಸ್ ಎಷ್ಟಿದೆ ಅಂತಂದ್ರೆ ಏಳ್ನೂರ ಎಪ್ಪತ್ತ ಏಳು ದಶ ಲಕ್ಷ ಕಿಲೋಮೀಟರ್ ಗಳಷ್ಟು ಇದು ಸೂರ್ಯನಿಂದ ದೂರ ಇದೆ ಅಂತೇಳಿ ಹೇಳ್ಬೋದು ಹಾಗೇನೆ ಇದು ನಾಲ್ಕು ಬಾಹ್ಯ ಗ್ರಹಗಳು ನಾಲ್ಕು ಆಂತರಿಕ ಗ್ರಹಗಳು ಹಾಗೆ ನಾಲ್ಕು ಬಾಹ್ಯ ಗ್ರಹಗಳಿದಾವೆ ಸೊ ಈ ನಾಲ್ಕು ಬಾಹ್ಯ ಗ್ರಹಗಳು ಅಂತಂದ್ರೆ ಸೂರ್ಯನಿಂದ ದೂರ ಇರ್ತಕ್ಕಂತಹ ಗ್ರಹಗಳಾಗಿರೋದ್ರಿಂದ ಬಾಹ್ಯ ಗ್ರಹಗಳು ಅಂತಾನು ಕೂಡ ಹೇಳ್ತೇವೆ ಅದೇ ರೀತಿಯಾಗಿ ಇದರ ಒಂದು ಪರಿಭ್ರಮಣ ಅವಧಿ ಎಷ್ಟಾಗಿರ್ಬೋದು ಅಕ್ಷಭ್ರಮಣದ ಅವಧಿಯನ್ನ ನೀವೀಗ ತಿಳ್ಕೊಂಡ್ರಿ ಪರಿಪ್ರಮಾಣದ ಒಂದು ಅವಧಿ ಎಷ್ಟು ಅಂತಂದ್ರೆ ಹನ್ನೊಂದು ಪಾಯಿಂಟ್ ಎಂಟು ಆರು ಇಟ್ ಮೀನ್ಸ್ ಹನ್ನೊಂದು ವರ್ಷಗಳು ಅಂತ ಹೇಳಿ ಹೇಳ್ಬೋದು ಸೊ ಅದೇ ರೀತಿಯಾಗಿ ಇದರ ವಾತಾವರಣದಲ್ಲಿ ಯಾವ ಅನಿಲಗಳ ಒಂದು ಮಿಶ್ರಣ ಇದೆ ತಿಳ್ಕೊಬೇಕಲ್ಲ ಇಲ್ಲಿ ಜಲಜನಕದ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ಎಂಟರಷ್ಟು ಏನಿದೆ ಅಂತಂದ್ರೆ ಜಲಜನಕದ ಅಂಶ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಹೀಲಿಯಂ ಕಂಡು ಬರುತ್ತೆ ಹತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟೇ ಇಲ್ಲಿ ಹೀಲಿಯಮ್ ನಾವು ಕಾಣ್ಬೋದು ಇದಾದ ನಂತರ ಇದೊಂದು ಒಂದು ಅನಿಲ ದೈತ್ಯ ಅನಿಲವನ್ನ ಹೆಚ್ಚು ಹೊಂದಿರತಕ್ಕಂತ ಗ್ರಹ ಹಾಗಾಗಿ ಇದನ್ನ ಏನಂತ ಕರಿತಾ ಇದೀವಿ ನಾವಿಲ್ಲಿ ಜೋವಿಯನ್ ಗ್ರಹ ಅಂತಾನು ಕೂಡ ಈ ಗುರು ಗ್ರಹವನ್ನ ಕರಿತಾ ಇದ್ದೇವೆ ಸೊ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದನ್ನ ಮೊದ್ಲು ಎಷ್ಟು ಉಪಗ್ರಹಗಳಿದ್ವಪ್ಪ ಅಂತಂದ್ರೆ ಇಪ್ಪತ್ತೊಂದು ಉಪಗ್ರಹಗಳಿದ್ವು ಈ ಒಂದು ಗ್ರಹಕ್ಕೆ ಗುರುತ್ವ ಬಲ ಇರೋದ್ರಿಂದ ಸೊ ಇಪ್ಪತ್ತೊಂದು ಉಪಗ್ರಹಗಳಿದ್ವು ಅದಾದ ನಂತರ ಇತ್ತೀಚಿನ ಮಾಹಿತಿಯನ್ನ ಪಡ್ಕೊಂಡ ನಂತರ ಎಷ್ಟು ಗ್ರ ಉಪಗ್ರಹಗಳಿದಾವೆ ಅಂತಂದ್ರೆ ಸುಮಾರು ಅರವತ್ತ ಮೂರು ಉಪಗ್ರಹಗಳಿದಾವೆ ಅಂತಕ್ಕಂಥ ಮಾಹಿತಿ ನಮಗೆ ದೊರೆತಿದೆ ಅದಲ್ದಂಗೆ ಇಡೀ ಈ ಸೌರ ಮಂಡಲದಲ್ಲೇ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರತಕ್ಕಂತ ಏಕೈಕ ಗ್ರಹ ಅಂತಂದ್ರೆ ಅದು ಗುರುಗ್ರಹ ಅಥವಾ ಜೂಪಿಟರ್ ಅಂತೇಳಿ ನಾವು ಹೇಳ್ಬೋದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಈಗ ಇದರ ಒಂದು ಸ್ವಾಭಾವಿಕ ಉಪಗ್ರಹಗಳು ಯಾವಪ್ಪ ಅಂತಂದ್ರೆ ಗ್ಯಾನಿಮೇಡ್ ಹಾಗೇನೆ ಯುರೋ ಐವೋ ಆಮೇಲೆ ಕ್ಯಾಸ್ಟಿನೋ ಇವೇನ ಅಂತಂದ್ರೆ ಗುರುಗ್ರಹದ ಪ್ರಮುಖ ಉಪಗ್ರಹಗಳು ಅಂತೇಳಿ ಹೇಳ್ಬೋದು ಸೊ ಈ ಉಪಗ್ರಹಗಳನ್ನ ಸಾವಿರದ ಆರ್ನೂರ ಹತ್ತರಲ್ಲಿ ಗೆಲೀಲಿಯೋ ಏನ್ ಮಾಡ್ತಾನೆ ಅಂತಂದ್ರೆ ಸಂಶೋಧನೆ ಮಾಡ್ತಾರೆ ಆದ್ದರಿಂದ ಇವುಗಳನ್ನ ಏನಂತ ಕರಿತಾ ಇದ್ದೀವಿ ನಾವಿಲ್ಲಿ ಗೆಲೀಲಿಯೋ ಉಪಗ್ರಹ ಅಂತೇಳಿ ಕರಿತಾ ಇದ್ದೀವಿ ಇದಿಷ್ಟು ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಕೋಬೇಕು ಅದೇ ರೀತಿಯಾಗಿ ಈ ಐಒ ಉಪಗ್ರಹ ಅಂತೇಳಿ ಹೇಳಿದೆ ಸೊ ಈ ಐಓ ಉಪಗ್ರಹವನ್ನ ಜುಪಿಟರ್ ಒನ್ ಅಂತೇಳಿ ಹೆಸರಿಸ್ತಾರೆ ಅದೇ ರೀತಿಯಾಗಿ ಈ ಯುರೋಪ ಅಂತಕ್ಕಂಥ ಒಂದು ಉಪಗ್ರಹವನ್ನ ಜುಪಿಟರ್ ಟೂ ಅಂತೇಳಿ ಗುರುತಿಸ್ತಾರೆ ಸೊ ಇದೆಲ್ಲ ಆದ ನಂತರ ಜುಪಿಟರ್ ತ್ರೀ ಅಂತ ಹೇಳ್ಬಿಟ್ಟು ಗ್ಯಾನಿ ಮೇಡ ಅಂತಕ್ಕಂಥ ಒಂದು ಆ ಉಪಗ್ರಹವನ್ನ ಜುಪಿಟರ್ ತ್ರೀ ಅಂತೇಳಿ ಇದನ್ನ ಗುರುತಿಸಿದ್ರೆ ಕ್ಯಾಲಿಸ್ಟೋ ಜುಪಿ ಕ್ಯಾಲಿಸ್ಟೋ ಅಂತೇಳಿ ಸೊ ಇದೊಂದು ಉಪಗ್ರಹವನ್ನ ಜುಪಿಟರ್ ಫೋರ್ ಅಂತೇಳಿ ಇಲ್ಲಿ ಗುರುತಿಸಲಾಗುತ್ತೆ ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಗುರುಗ್ರಹದ ಒಂದು ಉಪಗ್ರಹಗಳು ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂತಂದ್ರೆ ಈ ಗುರುಗ್ರಹದ ಉಪಗ್ರಹವಾದಂತಹ ಜ್ಯಾನಿ ಮೇಡ ಅಂತ ಹೇಳಿ ಹೇಳಿದ್ನಲ್ಲ ಸೊ ಈ ಜ್ಯಾನಿ ಮೇಡವು ಸೌರವ್ಯೂಹದ ಅತ್ಯಂತ ದೊಡ್ಡ ಉಪಗ್ರಹ ಅಂತೇಳಿ ಹೇಳ್ತಾ ಇದ್ದಾವೆ ಹಾಗೇನೆ ಇದು ಈ ಉಪಗ್ರಹ ಹೆಂಗೆ ಅಂತಂದ್ರೆ ಈ ನಮ್ಮ ಬುಧ ಗ್ರಹ ಇದೆ ಅಲ್ಲ ಸೊ ಆ ಬುಧ ಗ್ರಹಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂತಹ ಒಂದು ಉಪಗ್ರಹ ಅದೇ ರೀತಿಯಾಗಿ ಐವೋ ಉಪಗ್ರಹ ಸೊ ಇದು ಕೂಡ ಅತ್ಯಂತ ಹೆಚ್ಚು ಉಷ್ಣತೆ ಹೊಂದಿರತಕ್ಕಂತಹ ಒಂದು ಉಪಗ್ರಹವಾಗಿದೆ ಸೊ ಇಷ್ಟೆಲ್ಲ ಆದ ನಂತರ ಈ ಗುರುಗ್ರಹವನ್ನ ಅಧ್ಯಯನ ಮಾಡ್ಬೇಕಲ್ಲ ಸೊ ಗುರುಗ್ರಹ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕು ಅದರ ಒಂದು ಉಪಗ್ರಹಗಳನ್ನ ತಿಳ್ಕೊಬೇಕು ಅಂತಂದ್ರೆ ಒಂದು ಬಾಹ್ಯಾಕಾಶವನ್ನ ಅಲ್ಲಿ ಕಳಿಸಲಾಗುತ್ತೆ ವಾಯನ್ ಜೊ ಒನ್ ಅಂಡ್ ಟು ಎರಡು ಬಾಹ್ಯಾಕಾಶ ನೌಕೆಯ ಏನ್ ಮಾಡ್ತಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಅಮೇರಿಕ ಏನು ಮಾಡುತ್ತೆ ಅಂದ್ರೆ ಗುರುಗ್ರಹಕ್ಕೆ ಕಳಿಸುತ್ತಾರೆ ಸೊ ಅದೇ ರೀತಿಯಾಗಿ ಎರಡು ಸಾವಿರದ ಏಳರಲ್ಲಿ ನಾಸಾ ಇದೆ ಇಲ್ಲ ಸೊ ಈ ನಾಸಾವು ಕೂಡ ನ್ಯೂ ಆರಿಜಿನ್ ಅಂತಕ್ಕಂಥ ಒಂದು ಬಾಹ್ಯಾಕಾಶ ನೌಕೆಯನ್ನು ಕೂಡ ಗುರುಗ್ರಹದ ಅಧ್ಯಯನಕ್ಕೆ ಅದನ್ನ ಕಳಿಸಲಾಗುತ್ತೆ ಸೊ ಇಷ್ಟು ಏನಪ್ಪ ಅಂತಂದ್ರೆ ಗುರುಗ್ರಹದ ಮಾಹಿತಿ ಅಷ್ಟೇ ಅಲ್ಲ ಸೊ ಸಾವಿರದ ಒಂಬೈನೂರ ಎಷ್ಟರಲ್ಲಿ ತೊಂಬತ್ತ ನಾಲ್ಕರಲ್ಲಿ ಶೂಮೇಕರ್ ಎಂಬ ಒಬ್ಬ ಶೂಮೇಕರ್ ಅಂತಕ್ಕಂಥ ಒಂದು ಧೂಮಕೇತುವಿನ ತುಣುಕುಗಳನ್ನು ಕೂಡ ಗುರುಗ್ರಹವು ಅಪ್ಪಳಿಸ್ತು ಅಂತೇಳಿ ಇದರಲ್ಲಿ ಈ ಮಾಹಿತಿ ಅದರಿಂದಲೇ ನಾವು ಕಾಣ್ಬೋದು ಹಾಗೇನೆ ಇದಿಷ್ಟು ಏನಪ್ಪ ಅಂತಂದ್ರೆ ಗುರುಗ್ರಹದ ಸಂಕ್ಷಿಪ್ತ ಮಾಹಿತಿ ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಈ ಗುರುವಿನ ಪರಿಭ್ರಮಣ ಅವಧಿ ಎಷ್ಟು ಪರಿಭ್ರಮಣ ಅವಧಿ ಎಷ್ಟಿರುತ್ತೆ ಅಂತ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನನಗೆ ತಿಳಿಸಬೇಕು ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಬರೋಣ ಮುಂದಿನ ಗ್ರಹ ಶನಿ ಅಥವಾ ಅಂತ ಅಂತೇಳಿ ಕರಿತಾ ಇದ್ದೀವಿ ಶನಿ ಗ್ರಹದ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ ನಾವು ಇದನ್ನು ಕೂಡ ಈ ಬಾಹ್ಯ ಗ್ರಹಗಳಲ್ಲಿ ಮುಖ್ಯವಾದಂತ ಒಂದು ಗ್ರಹ ಇದು ಸೂರ್ಯನಿಂದ ಒಂದು ಪಾಯಿಂಟ್ ನಾಲ್ಕು ಎರಡು ಆರು ದಶಲಕ್ಷ ಕಿಲೋಮೀಟರ್ ಗಳಷ್ಟು ಇದು ದೂರದಲ್ಲಿದೆ ಅಂತಾನೆ ಹೇಳ್ಬೋದು ಸಾರಿ ಸಾವಿರದ ನಾನೂರ ಇಪ್ಪತ್ತಾರು ದಶಲಕ್ಷ ಕಿಲೋಮೀಟರ್ ಗಳಷ್ಟು ದೂರ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇದರ ಒಂದು ಅಕ್ಷಭ್ರಮಣ ಹತ್ತು ಗಂಟೆ ಅದೇ ರೀತಿಯಾಗಿ ಹದಿನಾಲ್ಕು ನಿಮಿಷ ಅಂತೇಳಿ ಹೇಳ್ತಾ ಇದ್ದೇವೆ ಸೊ ಪರಿಭ್ರಮಣ ಎಷ್ಟಿದೆ ಅಂತಂದ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ವರ್ಷಗಳು ಇದರ ಒಂದು ಪರಿಭ್ರಮಣ ಅವಧಿ ನೋಡುದು ಎಷ್ಟು ವರ್ಷಗಳ ಅಂತರ ಇದೆ ಅಂತಂದ್ರೆ ಸೊ ಈ ಅಕ್ಷಭ್ರಮಣ ಅಂತಂದ್ರೆ ತನ್ನ ಸುತ್ತ ಸುತ್ತೋದಕ್ಕೆ ತಗೊಳ್ತಕ್ಕಂತಹ ಒಂದು ಸಮಯ ಈ ಪರಿಭ್ರಮಣ ಅವಧಿ ಅಂತಂದ್ರೆ ಸೂರ್ಯನ ಸುತ್ತಲೂ ಸುತ್ತಬೇಕಲ್ಲ ಅದಕ್ಕೆ ತಗೊಳ್ತಕ್ಕಂತಹ ಒಂದು ಸಮಯವನ್ನ ನಾವೇನು ಕರಿತಾ ಇದ್ದೀವಿ ಇಲ್ಲಿ ಪರಿಭ್ರಮಣ ಅವಧಿ ಅಂತೇಳಿ ಹೇಳ್ತಾ ಇದ್ದೀವಿ ಅದರಂತನೇ ಈ ಒಂದು ಸೌರವ್ಯೂಹದಲ್ಲಿ ಅತ್ಯಂತ ಒಂದು ಸುಂದರವಾದ ಒಂದು ಗ್ರಹ ಅಂತಂದ್ರೆ ಶನಿ ಗ್ರಹ ಯಾಕೆ ಇದನ್ನ ಸುಂದರವಾದಂತಹ ಗ್ರಹ ಅಂತೇಳಿ ಯಾಕೆ ಕರಿತಾ ಇದ್ದೀವಿ ಅಂದ್ರೆ ಇದು ಬಳೆಗಳನ್ನ ಹೊಂದಿರೋದ್ರಿಂದ ತುಂಬಾ ಸುಂದರವಾಗಿ ಕಾಣುತ್ತೆ ಹಾಗಾಗಿ ಇದನ್ನ ಏನಂತ ಕರಿತಾ ಇದ್ದೀವಿ ಇಲ್ಲಿ ನಾವು ಅತ್ಯಂತ ಸುಂದರವಾದಂತಹ ಗ್ರಹ ಅಂತೇಳಿ ಕರಿತಾ ಇದೀವಿ ಸೊ ಹಾಗೇನೆ ಈ ಬಳೆಗಳು ಹಿಮದ ಕಣಗಳು ಮತ್ತು ಉಲ್ಕಾ ಶಿಲಾಚೂರು ಹಾಗೇನೆ ಧೂಳು ಕಣಗಳಿಂದ ಮಾಡಲ್ಪಟ್ಟಂತಹ ಒಂದು ಅಹ್ ಬಳೆ ಆಕಾರದ ಒಂದು ಗ್ರಹ ಅಂತೇಳಿ ಹೇಳ್ತಾ ಇದ್ವಿ ಸೊ ಇದನ್ನ ಹೀಗಿದೆ ಅಂತೇಳಿ ನಮಗೆ ಯಾರು ವಿವರಿಸ್ತಾರೆ ಅಂತಂದ್ರೆ ಡಚ್ ನ ಒಬ್ಬ ಖಗೋಳ ಶಾಸ್ತ್ರಜ್ಞರಾದಂತಹ ಕ್ರಿಶ್ಚಿಯನ್ ಹೆಗೆನ್ಸ್ ಅಂತಕ್ಕಂಥ ಒಬ್ಬ ಖಗೋಳ ವಿಜ್ಞಾನಿ ನಮ್ಗೆ ತಿಳಿಸ್ಕೊಡ್ತಾರೆ ಸೊ ಹಾಗಾಗಿ ನಾವು ತಿಳ್ಕೊಬಹುದು ಶನಿ ಗ್ರಹ ತುಂಬಾನೇ ಸುಂದರವಾದಂತಹ ಒಂದು ಗ್ರಹ ಅಂತೇಳಿ ಮುಖ್ಯವಾಗಿ ಇಲ್ಲಿ ಎಂತಹ ಬಳೆಗಳನ್ನ ಗುರುತಿಸಿದ್ದಾರೆ ಹೇಗೆ ಅಂತಂದ್ರೆ ಎ ಬಿ ಸಿ ಅಂತೇಳಿ ಮೂರು ವಿಧದ ಬಳೆಗಳಿದ್ದು ಬಳೆಗಳಿದ್ದಾವೆ ಸೊ ಅವುಗಳಲ್ಲಿ ಹತ್ತು ಸಾವಿರಕ್ಕಿಂತನೂ ಕೂಡ ಹೆಚ್ಚು ಒಂದು ಬಳೆಗಳು ನಾವು ಕಾಣ್ಬೋದು ಸೊ ಈ ಮೂರು ಬಳೆಗಳು ಸೇಮ್ ಇದಾವ ಇಲ್ಲ ಪ್ರತ್ಯೇಕವಾಗಿ ಇರೋದನ್ನ ಕಂಡು ಬರುತ್ತೆ ಎ ಬಿ ಮಧ್ಯದ ವಿಭಾಗವನ್ನ ಏನಂತ ಕರಿತಾ ಇದೀವಿ ಇಲ್ಲಿ ಕ್ಯಾಸಿನಿ ವಿಭಾಗ ಅಂತೇಳಿ ಹೆಸರಿಸಿದ್ದಾರೆ ಅದೇ ರೀತಿಯಾಗಿ ಮತ್ತೆ ಯಾರು ಇದನ್ನ ವಿವರಿಸಿದ್ದಾರೆ ಅಂತಂದ್ರೆ ಫ್ರೆಂಚ್ ಖಗೋಳಶಾಸ್ತ್ರಜ್ಞರಾದಂತಹ ಗಿಯೋವನ್ನಿ ಕ್ಯಾಸಿನ್ ರವ್ರು ಈ ಒಂದು ಎಬಿ ಬಳೆಗಳಲ್ಲಿ ಎ ಬಿ ಮಧ್ಯದ ವಿಭಾಗವನ್ನ ಇವರು ಗುರುತಿಸಿದ್ದಾರೆ ಸೊ ಹಾಗಾಗಿ ಇವರಿಗೆ ಕ್ಯಾಸಿನಿ ವಿಭಾಗ ಅಂತೇಳಿ ಅವರ ಹೆಸರನ್ನೇ ಇಡಲಾಗಿದೆ ಸೊ ಹಾಗೇನೆ ಸೌರ ಮಂಡಲದ ಎರಡನೇ ಅತೀ ದೊಡ್ಡ ಒಂದು ಗ್ರಹ ಅಂತೇಳಿ ಹೇಳ್ತಾ ಇದೀವಿ ಎರಡನೇ ಅತಿ ದೊಡ್ಡ ಬಾಹ್ಯ ಗ್ರಹನು ಅಂತನೂ ಕೂಡ ಇದನ್ನ ನಾವು ಹೇಳ್ಬೋದು ಹಾಗೇನೆ ಫ್ರೆಂಡ್ಸ್ ಇದರ ಒಂದು ಶನಿಗ್ರಹದಲ್ಲಿ ಗಂಟೆಗೆ ಸಾವಿರದ ಎಂಟುನೂರು ಕಿಲೋಮೀಟರ್ ವೇಗದಲ್ಲಿ ಮಾರುತಗಳು ಏನಾಗ್ತಾ ಇದಾವೆ ಅಂತಂದ್ರೆ ಬೀಸ್ತಾ ಇರುತ್ತಂತ ಅಷ್ಟು ಸಾವಿರದ ಎಂಟುನೂರು ಕಿಲೋಮೀಟರ್ ರಭಸದಲ್ಲಿ ಮಾರುತಗಳು ಬೀಸ್ತಾ ಇರುತ್ತೆ ಸೊ ಇದನ್ನು ಕೂಡ ಒಂದು ಇದೊಂದು ಅನಿಲ ದೈತ್ಯವಾಗಿದೆ ಅಂತೇಳಿ ಹೇಳ್ಬೋದು ಹೇಗೆ ಅಂತಂದ್ರೆ ಶೇಕಡ ತೊಂಬತ್ತಾರರಷ್ಟು ಇಲ್ಲಿ ನೈಟ್ರೋಜನ್ ಅಂಶ ಇರುತ್ತೆ ಇಟ್ ಮೀನ್ಸ್ ಜಲಜನಕದ ಅಂಶ ಶೇಕಡ ತೊಂಬತ್ತಾರಷ್ಟು ಇರುತ್ತೆ ಹಾಗೆಯೇ ಶೇಕಡ ಮೂರರಷ್ಟು ಹೀಲಿಯಂ ಇರುತ್ತೆ ಅದೇ ರೀತಿಯಾಗಿ ಮಿಥೇನು ಕೂಡ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ಶೇಕಡ ಜೀರೋ ಪಾಯಿಂಟ್ ಅಷ್ಟು ಮೀಥೇನ್ ಇರುತ್ತೆ ಅಂತೇಳಿ ಹೇಳ್ಬೋದು ಹಾಗೆಯೇ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ಅನ್ನು ಕಂಡು ಬರುತ್ತೆ ನಮಗೆ ಹಾಗೆಯೇ ಇದರ ಒಂದು ಉಪಗ್ರಹಗಳು ಎಷ್ಟಿದ್ದಾವೆ ತಿಳ್ಕೊಬೇಕಲ್ಲ ಸೊ ಇದು ಕೂಡ ಇಪ್ಪತ್ತ ಏಳು ಹೊಂದಿದೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಕೆಲವು ಸಂಶೋಧನೆಯ ಪ್ರಕಾರ ಸುಮಾರು ಎರಡು ನೂರು ಉಪಗ್ರಹಗಳನ್ನ ಹೊಂದಿದ್ದು ಅವುಗಳಲ್ಲಿ ಆ ಒಂದು ಎರಡು ನೂರು ಉಪಗ್ರಹಗಳನ್ನ ಹೊಂದಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ನಮಗೆ ದೊರೆತಿದೆ ಅಂತೇಳಿ ಹೇಳ್ಬೋದು ಸೊ ಅದೇ ರೀತಿಯಾಗಿ ಎಷ್ಟಂತಂದ್ರೆ ನೆಕ್ಸ್ಟ್ ಶನಿಗ್ರಹವು ಕೂಡ ಸೌರವ್ಯೂಹದಲ್ಲಿ ಅತ್ಯಂತ ಒಂದು ಸಾಂದ್ರತೆ ಹೊಂದಿರ್ತಕ್ಕಂತಹ ಗ್ರಹ ಅಂತೇಳಿ ಹೇಳ್ಬೋದು ಹಾಗೇನೆ ಫ್ರೆಂಡ್ಸ್ ಇದನ್ನ ನಾವು ಈ ಶನಿಗ್ರಹವು ಸೌರವ್ಯೂಹದಲ್ಲಿ ಬರಿಗಣ್ಣಿನಿಂದ ಒಂದು ನೋಡಬಹುದಾದಂತಹ ಬರಿಗಣ್ಣಿಗೆ ಕಾಣ ಕಾಣ್ತಕ್ಕಂತಹ ಒಂದು ಕೊನೆಯ ಗ್ರಹ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಈ ಶನಿ ಗ್ರಹದ ವಾಯುಮಂಡಲವು ಜಲಜನಕ ಮತ್ತು ಹೀಲಿಯಂ ನಿಂದ ಕೂಡಿರುತ್ತೆ ಜಲಜನಕ ಎಂದ್ರೆ ಇಲ್ಲೇನಿಲ್ಲ ಆಮ್ಲಜನಕದ ಅಂಶ ಇಲ್ಲ ಅಂತೇಳಿ ನೇರವಾಗಿ ನಮಗೆ ಕಂಡು ಬರುತ್ತೆ ಸೊ ಅದೇ ರೀತಿಯಾಗಿ ಈ ಒಂದು ಶನಿಗ್ರಹದಲ್ಲಿರ್ತಕ್ಕಂತಹ ಪ್ರಮುಖ ಉಪಗ್ರಹ ಅಂತಂದ್ರೆ ಟೈಟಾನ್ ಅಂತೇಳಿ ಹೇಳ್ತಾ ಇದೀವಿ ಸೊ ಇದನ್ನ ನಾವು ಶನಿ ಫೋ ಸಿಕ್ಸ್ ಅಂತಾನು ಕೂಡ ಇದನ್ನ ಕರೀತಾರೆ ಶನಿ ಸಿಕ್ಸ್ ಅಂತ ಕೂಡ ಇದನ್ನ ಕರೀತಾರೆ ಈ ಟೈಟಾನ್ ಅಂತಕ್ಕಂಥದ್ದು ಶನಿ ಗ್ರಹದ ಅತಿ ದೊಡ್ಡ ಒಂದು ಉಪಗ್ರಹ ಅಂತೇಳಿ ಹೇಳ್ತಾ ಇದ್ವಿ ಹಾಗೇನೆ ಸೌರ ಮಂಡಲದ ಎರಡನೇ ಅತಿ ದೊಡ್ಡ ಉಪಗ್ರಹ ಇನ್ನೊಂದು ಉಪಗ್ರಹ ನಾವು ಅವಾಗ್ಲೇ ಹೇಳಿದ್ವಿ ಯಾವುದು ಗ್ರಹದ ಒಂದು ಉಪಗ್ರಹ ಒಂದು ದೊಡ್ಡ ಉಪಗ್ರಹ ಹೇಳಿದ್ವಿ ಬುಧ ಗ್ರಹಕ್ಕೆ ಸಮ ಇದೆ ಅಂತೇಳಿ ಹೇಳಿದ್ವಿ ಅದೇ ರೀತಿಯಾಗಿ ಶನಿ ಗ್ರಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಅಂತ ಒಂದು ಖ್ಯಾತಿಗೆ ಇದು ಹೆಸರುವಾಸಿಯಾಗಿದೆ ಯಾವುದಪ್ಪ ಅಂತಂದ್ರೆ ಟೈಟಾನ್ ಸೊ ಅದೇ ರೀತಿಯಾಗಿ ಈ ಶನಿ ಗ್ರಹದ ಪ್ರಮುಖ ಉಪಗ್ರಹಗಳು ಅಂತಂದ್ರೆ ಈಗ ಯಾವುದು ಅಂದ್ರೆ ಡಿಯೋನಾ ಮೀಮಾಸ್ ಮತ್ತೆ ತೇಥಿಸ್ ರಿಯಾ ಎನ್ಸಿಲಾಡಸ್ ಅಂತಕ್ಕಂಥವು ಇವೆಲ್ಲ ಏನಪ್ಪಾ ಅಂದ್ರೆ ಗ್ರಹದ ಮುಖ್ಯ ಉಪಗ್ರಹಗಳು ಹಾಗೇನೆ ಈ ಶನಿ ಗ್ರಹದ ಒಂದು ಎರಡನೇ ಅತಿ ದೊಡ್ಡ ಉಪಗ್ರಹ ಅಂತಂದ್ರೆ ರಿಯಾಸ್ ಅಂತೇಳಿ ಹೇಳಿದ್ವಲ್ಲ ಸೊ ಅದು ಏನಪ್ಪಾ ಎರಡನೇ ಅತಿ ದೊಡ್ಡ ಉಪಗ್ರಹ ಹಾಗಾದ್ರೆ ಇದ್ರ ಮೇಲೆ ನಾನು ಎರಡು ಪ್ರಶ್ನೆಗಳನ್ನ ಕೇಳ್ತೇನೆ ಇಲ್ಲಿವರೆಗೂ ಕೂಡ ನೀವೇನ್ ಮಾಡಿದ್ರೆ ಅಂದ್ರೆ ಶನಿಗ್ರಹದ ಬಗ್ಗೆ ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ತಿಳ್ಕೊಂಡ್ರಿ ಇದರ ಒಂದು ಮೇಲಿನ ಪ್ರಶ್ನೆಗಳು ಹೀಗಿವೆ ಶನಿಗ್ರಹದಲ್ಲಿ ಗಂಟೆಗೆ ಎಷ್ಟು ವೇಗದಲ್ಲಿ ಮಾರುತಗಳು ಬೀಸುತ್ತವೆ ಸುಮಾರು ಒಂದು ಗಂಟೆಗೆ ಎಷ್ಟು ವೇಗದಲ್ಲಿ ಮಾರುತಗಳು ಬೀಸುತ್ತವೆ ಅದೇ ರೀತಿಯಾಗಿ ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಯಾವುದು ಸೊ ಎರಡು ಪ್ರಶ್ನೆಗಳು ಕೂಡ ನೀವು ನನಗೆ ಏನು ಮಾಡಬೇಕು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ತಿಳಿಸ್ಬೇಕು ನಾವಿವಾಗ ನೆಕ್ಸ್ಟ್ ಗ್ರಹದೆಡೆಗೆ ಬರೋಣ ಯುರನಸ್ ಗ್ರಹದ ಬಗ್ಗೆ ತಿಳ್ಕೋಣ ಸೊ ಇದು ಸೂರ್ಯನಿಂದ ಏಳನೇ ಗ್ರಹ ಅಂತೇಳಿ ಹೇಳ್ಬೋದು ಆಮೇಲೆ ಮೂರನೇ ಅತಿ ದೊಡ್ಡ ಬಾಹ್ಯ ಗ್ರಹ ಅಂತಲೂ ಕೂಡ ಹೇಳ್ತಾ ಇದ್ದೇವೆ ಹಾಗಿದ್ರೆ ಇದು ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂದರೆ ಎರಡು ಸಾವಿರದ ಎಂಟುನೂರ ಅರವತ್ತ ಎಂಟು ದಶಲಕ್ಷ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನಮಗೆ ಕಂಡು ಬರುತ್ತೆ ಸೊ ಹಾಗಾದರೆ ಇದರ ಒಂದು ಅಕ್ಷಭ್ರಮಣ ಹದಿನಾರು ಗಂಟೆ ಅದೇ ರೀತಿಯಾಗಿ ಪರಿಭ್ರಮಣ ಅವಧಿ ಎಷ್ಟು ಅಂತಂದರೆ ಎಂಬತ್ತ ನಾಲ್ಕು ವರ್ಷಗಳು ಅಂತೇಳಿ ಹೇಳ್ತಾ ಇದೆ ಅದು ಯಾವಾಗ ಸೂರ್ಯನನ್ನು ಸುತ್ತಬೇಕು ಎಂಬತ್ನಾಲ್ಕು ವರ್ಷಗಳು ಪ್ರ ಪರಿಭ್ರಮಣ ಅವಧಿ ಸೊ ಅದೇ ರೀತಿಯಾಗಿ ಸಾವಿರದ ಏಳ್ನೂರ ಎಂಬತ್ತ ಒಂದರಲ್ಲಿ ಏನ್ಮಾಡ್ತಾರೆ ಅಂದ್ರೆ ಆ ಮಾರ್ಚ್ ಹದಿಮೂರರಂದು ಬಿಲಿಯಂ ಹರ್ಷಲ್ ಅಂತಕ್ಕಂಥವ್ರು ಈ ಒಂದು ಗ್ರಹವನ್ನ ಕಂಡು ಹಿಡಿತಾರೆ ಸೊ ಇದನ್ನ ನಾವು ನೀಲಿ ಗ್ರಹ ಅಂತೇಳಿ ಕರಿತಾ ಇದ್ದೀವಿ ಯಾಕಪ್ಪ ಇದಕ್ಕೂ ಕೂಡ ಒಂದು ಕಾರಣ ಇದೆ ಏನು ಅಂತಂದ್ರೆ ಈ ಒಂದು ಗ್ರಹದಲ್ಲಿ ಹೆಚ್ಚು ಮೀತೆ ಸೊ ಮೀತೇನನ್ನ ಒಳ್ಕೊಂಡಿರೋದ್ರಿಂದ ಇರೋದ್ರಿಂದ ಇದನ್ನ ನಾವೇನಂತ ಕರಿತಾ ಇದೀವಿ ಇಲ್ಲಿ ನೀಲಿ ಗ್ರಹ ಭೂಮಿಯನ್ನು ಕೂಡ ಗ್ರಹ ಅಂತ ಹೇಳಿ ಕರಿತಾ ಇದ್ದೀವಿ ನೆನಪಿರ್ಬೇಕು ನಿಮಗೆ ಹಾಗೇನೆ ಈ ಗ್ರಹದಲ್ಲೂ ಕೂಡ ಅನಿಲಗಳಿರ್ತಕ್ಕಂಥದನ್ನ ಕಾಣ್ತೇವೆ ಸೊ ಜಲಜನಕದ ಪ್ರಮಾಣ ಎಂಬತ್ ಇದೆ ಹಾಗೇನೆ ಶೇಕಡ ಅರವತ್ಮೂರಷ್ಟು ಏನಪ್ಪಾ ಅಂತಂದ್ರೆ ಜಲಜನಕ ಹಾಗೇನೆ ಮತ್ತೆ ಶೇಕಡ ಹದಿನೈದರಷ್ಟು ಹೀಲಿಯಂ ಇದೆ ಶೇಕಡ ಎರಡು ಪಾಯಿಂಟ್ ಮೂರರಷ್ಟು ಮೀಥೆನ್ ಇರೋದ್ರಿಂದ ಇಷ್ಟು ಅನಿಲ ಒಂದು ವಸ್ತುಗಳನ್ನ ಅದು ಹೊಂದಿದೆ ಹಾಗೇನೆ ಇದನ್ನು ಕೂಡ ಹದಿನೇಳು ಉಪಗ್ರಹಗಳನ್ನ ಹೊಂದಿದೆ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಇಪ್ಪತ್ತೇಳು ಉಪಗ್ರಹಗಳನ್ನ ಇದು ಹೊಂದಿದೆ ಅಂತಕ್ಕಂಥ ಮಾಹಿತಿ ನಮ್ಗೆ ದೊರೆಯುತ್ತೆ ಅದೇ ರೀತಿಯಾಗಿ ಫ್ರೆಂಡ್ಸ್ ಇವುಗಳನ್ನ ಈ ಒಂದು ಉಪಗ್ರಹಗಳಿಗೆ ಈ ಒಂದು ಯುರೇನಸ್ ನ ಉಪಗ್ರಹಗಳಿಗೆ ಶ್ರೇಷ್ಠ ನಾಟಕಕಾರರಾದಂತಹ ಶೇಕ್ಸ್ಪಿಯರ್ ಎಲ್ಲ ಹೆಸರು ಕೇಳಿರ್ಬೇಕು ಆ ಶೇಕ್ಸ್ಪಿಯರ್ನ ಒಂದು ನಾಟಕದ ಪಾತ್ರಗಳನ್ನ ನೀಡಲಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಅವು ನಾಟಕದ ಹೆಸರುಗಳನ್ನ ಅವಕ್ಕೆ ಇಡ್ತಾ ಇದ್ದಾರೆ ಸೊ ಯುರೇನಸ್ನ ಒಂದು ಉಪಗ್ರಹಗಳು ಯಾವ್ಯಾವಪ್ಪ ಅಂತಂದ್ರೆ ಏರಿಲ್ ಉಮ್ರಿಲ್ ಟೈಟಾನಿಯಾ ಸೊ ಆಮೇಲೆ ಏನು ಒಬೆರಾನ್ ಅಷ್ಟೇ ಅಲ್ಲ ಮೀರಿಡಿ ಒಪಿಲಿಯಾ ಸೊ ಈ ರೀತಿಯಾದಂತಹ ಹೆಸರುಗಳು ಅದಕ್ಕೆ ಇದೆ ಅದೇ ರೀತಿಯಾಗಿ ಈ ಟೈಟಾನಿಯಾ ಎಂಬುದು ಯುರೇನಸ್ನ ಅತ್ಯಂತ ದೊಡ್ಡ ಉಪಗ್ರಹ ನೋಡ್ರಿ ಅಲ್ಲಿ ಕೂಡ ಇಲ್ಲಿ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಶನಿಯಲ್ಲೂ ಕೂಡ ಟೈಟಾನಿ ಅಂತ ಹೇಳಿ ಒಂದು ಉಪಗ್ರಹ ಇತ್ತು ಸೊ ಇಲ್ಲಿ ಟೈಟಾನಿಯಾ ಅಂತಕ್ಕಂಥ ಒಂದು ಉಪಗ್ರಹ ಇದೆ ಇಲ್ಲಿ ಯುರೇನಸ್ನಲ್ಲಿ ನಲ್ಲಿ ಸೊ ಇದು ದೊಡ್ಡ ಉಪಗ್ರಹ ಯಾವುದ್ರದ್ದು ಯುರೇನಸ್ದು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ನಾಸಾ ಏನ್ ಮಾಡುತ್ತೆ ಅಂತಂದ್ರೆ ಯುರೇನಸ್ನ ಒಂದು ವಾಯಂಜರ್ ಟೂ ಅನ್ನು ಕೂಡ ಅದು ಕಳಿಸುತ್ತೆ ಎಲ್ಲಿ ಬಾಹ್ಯಾಕಾಶ ನೌಕೆಗೆ ಯುರೇನಸ್ಗೆ ಕಳ್ಸಲಾಗುತ್ತೆ ಅದೇ ರೀತಿಯಾಗಿ ಯುರೇನಸ್ ನನ್ನ ಆರಂಭದಲ್ಲಿ ಏನಂತ ಕರಿತಾ ಇದ್ರು ಅಂತಂದ್ರೆ ಜಾರ್ಜ್ ನಕ್ಷತ್ರ ಅಂತೇಳಿ ಕರಿತಾ ಇದ್ರು ಅದು ನಕ್ಷತ್ರ ಅಂತೇಳಿ ಟ್ರೀಟ್ ಮಾಡ್ತಾ ಇದ್ರು ಹಾಗಾಗಿ ಇದನ್ನ ಜಾರ್ಜ್ ನಕ್ಷತ್ರ ಹಾಗೆ ಇದನ್ನ ಜಾರ್ಜ್ ನಕ್ಷತ್ರ ಅಂತೇಳಿ ಕರಿತಾ ಇದ್ರು ಸೊ ಹಾಗೇನೆ ಮತ್ತೊಂದೇನಪ್ಪಾ ಅಂತಂದ್ರೆ ಈ ಯುರೇನಸ್ ಗ್ರಹವು ಶು ಶುಕ್ರನಂತೆ ಪಶ್ಚಿಮದಿಂದ ಪೂರ್ವಕ್ಕೆ ಇದೇನ್ ಮಾಡುತ್ತೆ ಅಂದ್ರೆ ಸೂರ್ಯನ ಸುತ್ತ ಸುತ್ತುತ್ತೆ ಇಟ್ ಮೀನ್ಸ್ ಏನಂತಂದ್ರೆ ಗಡಿಯಾರ ಕ್ಲಾಕ್ ವೈಸ್ ತಿರುಗುತ್ತಲ್ಲ ಸೊ ಗಡಿಯಾರ ತಿರುಗಿರೋ ದಿಕ್ಕಿನಂತೆ ಇದು ಸುತ್ತುತ್ತೆ ಸೊ ಮೊದಲು ಶುಕ್ರ ಗ್ರಹ ತಿರ್ತಾ ಇತ್ತು ಎಲ್ಲಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಅದೇ ರೀತಿಯಾಗಿ ಈ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಯುರೇನಸ್ ಗ್ರಹನು ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಅದು ಸುತ್ತುತ್ತೆ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಹೇಳ್ತೀವಲ್ಲ ದೆನ್ ಅದಾದ ನಂತರ ಈಗ ನಾವು ಯುರೇನಸ್ ಬಗ್ಗೆ ಇಷ್ಟೆಲ್ಲಾ ಮಾಹಿತಿನ ತಿಳ್ಕೊಂಡ್ವಿ ಇದಾದ ನಂತರ ನೀವು ಇವಾಗ ನೋಡ್ತಕ್ಕಂತ ಸಮಯ ಯಾವುದು ಅಂದ್ರೆ ಪ್ರಶ್ನೆಯ ಸಮಯ ಹಾಗಾದ್ರೆ ಯುರೇನಸ್ನ ನ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಪ್ರಶ್ನೆ ಹೀಗಿದೆ ಯುರೇನಸ್ ಗ್ರಹದ ದೊಡ್ಡ ಉಪಗ್ರಹ ಯಾವುದು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ನಂಗೆ ತಿಳಿಸಿ ಕೊನೆಯದಾಗಿ ಫ್ರೆಂಡ್ಸ್ ಎಂಟನೇ ಒಂದು ಗ್ರಹ ಯಾವುದು ಅಂದ್ರೆ ನೆಫ್ಚೂನ್ ಸೊ ನೆಫ್ಚೂನ್ ಬಗ್ಗೆ ಕೂಡ ತಿಳ್ಕೋಣ ನಾವೀಗ ಈ ಒಂದು ನೆಫ್ಚೂನ್ ಸೂರ್ಯನಿಂದ ಅತಿ ದೂರದ ಗ್ರಹ ಆಗಿರೋದ್ರಿಂದ ಇದು ತುಂಬಾನೇ ತಂಪಾಗಿರ್ತಕ್ಕಂಥ ಗ್ರಹ ಅಂತೇಳಿ ಹೇಳ್ತೀವಿ ಸೂರ್ಯನ ಹತ್ರ ಇದ್ದಂತೆಲ್ಲ ಏನಾಗುತ್ತೆ ಅಂತಂದ್ರೆ ಉಷ್ಣಾಂಶ ಹೆಚ್ಚಾಗುತ್ತೆ ಸೊ ಇದು ಏನಪ್ಪಾ ಅಂದ್ರೆ ಸೂರ್ಯನಿಂದ ತುಂಬಾ ದೂರದಲ್ಲಿರ್ತಕ್ಕಂಥ ಗ್ರಹ ಎಷ್ಟು ಎಂಟನೇ ಗ್ರಹ ಹಾಗಾಗಿ ಇದು ಅತಿ ತಂಪಾಗಿರ್ತಕ್ಕಂಥ ಗ್ರಹ ಹಾಗಾದ್ರೆ ಇದರ ಒಂದು ಪರಿಭ್ರಮಣ ಅವಧಿ ಎಷ್ಟು ಅಂದ್ರೆ ನೂರ ಅರವತ್ತ ನಾಲ್ಕು ವರ್ಷ ಸೂರ್ಯನನ್ನ ಸುತ್ತೋದಕ್ಕೆ ಸುಮಾರು ನೂರ ಅರವತ್ನಾಲ್ಕು ವರ್ಷಗಳ ಸಮಯವನ್ನ ಇದು ತಗೊಳುತ್ತಂತೆ ಹಾಗೇನೆ ತನ್ನ ಸುತ್ತ ತಿರುಗೋದಕ್ಕೆ ಎಷ್ಟು ಸಮಯವನ್ನ ತಗೊಳುತ್ತೆ ಅಂದ್ರೆ ಅರವತ್ತು ದಿನಗಳು ಅಷ್ಟು ಸಮಯವನ್ನ ಇದು ತಗೊಳುತ್ತೆ ಸೊ ಇಲ್ಲಿ ಕೂಡ ಅನಿಲಗಳು ದೈತ್ಯವಾಗಿದ್ದು ಶೇಕಡ ಎಂಬತ್ತರಷ್ಟು ಜಲಜನಕವನ್ನ ಇದು ಹೊಂದಿದೆ ಹಾಗೆ ಶೇಕಡ ಹತ್ತರಷ್ಟು ಹೀಲಿಯಂ ಅನಿಲವನ್ನ ಇದು ಹೊಂದಿದೆ ಹಾಗೇನೆ ಒಂದು ಪಾಯಿಂಟ್ ಐದರಷ್ಟು ಕೂಡ ಇಲ್ಲಿ ಮೀತಿಯಂ ಇದೆ ಆದ್ದರಿಂದ ಇದರ ಬಣ್ಣ ಯಾವ್ದಾಗಿದೆ ಅಂತಂದ್ರೆ ನೀಲಿ ಅಂತೇಳಿ ನಾ ಹೇಳ್ಬೋದು ಸೊ ನೆಕ್ಸ್ಟ್ ಇದರ ಒಂದು ಅಧ್ಯಯನಕ್ಕೋಸ್ಕರನೇ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಆಗಸ್ಟ್ ಇಪ್ಪತ್ತ ಐದರಂದು ವಾಯಂಜರ್ ಟು ಬಾಹ್ಯಾಕಾಶ ನೌಕೆಯನ್ನ ಈ ಒಂದು ನೆಫ್ಯೂನ್ ಗ್ರಹಕ್ಕೆ ಕಳಿಸ್ತಾರೆ ಎಂಟು ಉಪಗ್ರಹಗಳನ್ನ ಹೊಂದಿದೆ ಇದಕ್ಕೂ ಕೂಡ ಗುರುತ್ವ ಬಲ ಇರೋದ್ರಿಂದ ಎಂಟು ಉಪಗ್ರಹಗಳನ್ನ ಹೊಂದಿದೆ ಹಾಗೇನೆ ಇತ್ತೀಚಿನ ಸಂಶೋಧನೆ ಪ್ರಕಾರ ಅದನ್ನ ಹದಿಮೂರು ಉಪಗ್ರಹಗಳನ್ನ ಹೊಂದಿದೆ ಅಂತಕ್ಕಂತ ಮಾಹಿತಿ ದೊರೆತಿದೆ ಸೊ ಟೈಟನ್ ಅಂತಕ್ಕಂಥದ್ದು ಇದರ ಒಂದು ಅತ್ಯಂತ ದೊಡ್ಡ ಉಪಗ್ರಹ ಸೊ ಇದನ್ನು ಕೂಡ ಮೀಥೇನ್ ಮತ್ತು ಸಾರ್ವಜನಿಕವನ್ನ ಒಳಗೊಂಡಿರ್ತಕ್ಕಂತ ಒಂದು ಗ್ರಹ ಅಂತೇಳಿ ಹೇಳ್ತಾ ಇದೀವಿ ಹಾಗಾದ್ರೆ ಇದ್ರ ಮೇಲೆ ನಾವು ಪ್ರಶ್ನೆ ಕೇಳೋದಾದ್ರೆ ನೆಫ್ಚೂನ್ ಗ್ರಹದ ಅಕ್ಷಭ್ರಮಣವು ಎಷ್ಟಿದೆ ನೆಕ್ ನೆಫ್ಚೂನ್ ಗ್ರಹದ ಅಕ್ಷಭ್ರಮಣವು ಎಷ್ಟಿದೆ ಕಾಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ ಹಾಗೇನೆ ಇನ್ನುಳಿದಂತೆ ಪ್ಲೇಟೊ ಗ್ರಹ ಸೊ ಇದು ಗ್ರಹ ಅಲ್ಲ ಫ್ರೆಂಡ್ಸ್ ಇದನ್ನ ಗ್ರಹವಾಗಿತ್ತು ಮೊದಲು ಬಟ್ ಇದು ಗ್ರಹದ ಸ್ಥಾನವನ್ನು ತಿಳ್ಕೊಳ್ತು ಹಾಗೇನೆ ನಾನು ಇದನ್ನ ಯಾವಾಗ ಗ್ರಹದ ಸ್ಥಾನವನ್ನು ತೆಗೆದು ಹಾಕಿದ್ರು ಅಂತೇಳಿ ಇದ್ರ ಒಂದು ಮಾಹಿತಿ ಸಿಂಪಲ್ ಆಗಿ ಕೊಡ್ತೇನೆ ಸೊ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಆರರವರೆಗೆ ಒಂಬತ್ತು ಗ್ರಹಗಳು ಇದ್ದಾವೆ ಅಂತಾನೆ ನಾವು ತಿಳ್ಕೊಂಡಿದ್ವಿ ಸೊ ಇಡೀ ಪ್ರಪಂಚದಾದ್ಯಂತ ಅದೇ ಕಲ್ಪನೆನೇ ಇತ್ತು ಆದರೆ ಎರಡ್ ಸಾವಿರದ ಆರು ಆಗಸ್ಟ್ ಇಪ್ಪತ್ತನಾಲ್ಕು ಅವತ್ತೇನಾಯಿತು ಅಂದರೆ ಜಕ್ ಗಣರಾಜ್ಯದಲ್ಲಿ ಪ್ರೇಗ್ನಲ್ಲಿ ನಡೆದಂತಹ ಒಂದು ಅಂತಾರಾಷ್ಟ್ರೀಯ ಒಂದು ಖಗೋಳ ಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಇದು ಗ್ರಹ ಅಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ ತೀರ್ಮಾನವನ್ನು ಕೈಗೊಳ್ತಾರೆ ಸೊ ಯಾಕೆ ಅಂತಂದ್ರೆ ಅದಕ್ಕೆ ಗ್ರಹದ ಒಂದು ಯಾವುದೇ ವೈಶಿಷ್ಟ್ಯತೆ ಇಲ್ಲದೆ ಇರೋದ್ರಿಂದ ಸೊ ಇದನ್ನ ಯಾವಾಗ ಸಂಶೋಧನೆ ಮಾಡ್ತಾರೆ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ಲೋಟೋವನ್ನು ಸಂಶೋಧನೆ ಮಾಡ್ತಾರೆ ಎರಡ್ ಸಾವಿರದ ಆರರವರೆಗೆ ಇದು ಗ್ರಹ ಅಂತಾನೆ ತಿಳ್ಕೊಂಡಿದ್ವಿ ಬಟ್ ಇತ್ತೀಚೆಗೆ ಇದನ್ನ ಎರಡ್ ಸಾವಿರದ ಆರರ ನಂತರ ಏನಂತಂದ್ರೆ ಇದು ಗ್ರಹ ಅಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ ಹಾಗೇನೆ ಇದಕ್ಕೂ ಕೂಡ ಉಪಗ್ರಹಗಳು ಇದ್ಬೋ ಅಂತೇಳಿ ಹೇಳಿದ್ರು ಅದೇ ರೀತಿಯಾಗಿ ಇದಕ್ಕೆ ಇರ್ತಕ್ಕಂತ ಕೆಲವೊಂದು ಉಪಗ್ರಹಗಳು ಅಂದ್ರೆ ನಿಕ್ಸಾ ಹೈಡ್ರಾ ಚರಾನ್ ಅಂತ ಹೇಳ್ಬಿಟ್ಟು ಇದರ ಒಂದು ಅತ್ಯಂತ ದೊಡ್ಡ ಉಪಗ್ರಹ ಅಂತಂದ್ರೆ ಚರಾನ್ ಅಂತೇಳಿ ಹೇಳ್ತಾ ಇದ್ವಿ ಇದು ಈಗ ಏನಾಗಿದೆ ಹಾಗಾದ್ರೆ ಗ್ರಹ ಅಲ್ಲ ತಕ್ಷಣ ಅದು ಈಗ ಏನಾಗಿದೆ ಅಂದ್ರೆ ಅದೊಂದು ಕುಬ್ಜ ಗ್ರಹ ಅಂತೇಳಿ ಕರಿತಾ ಇದ್ವಿ ಸೊ ಹಾಗೇನೆ ಈ ಒಂದು ಕುಬ್ಜ ಗ್ರಹಗಳ ಸಾಲಿಗೆ ಅಂದರೆ ಈ ಕುಬ್ಜ ಗ್ರಹಗಳು ಯಾವ್ಯಾವು ಸಿರೀಸು ಆಮೇಲೆ ಬ್ಲೂಟೊ ಪಯುಮಿಯಾ ಇವೆಲ್ಲ ಕುಬ್ಜ ಗ್ರಹಗಳು ಮೇಕ್ ಮೇಕ್ ಇರಿಷ್ ಅಲ್ವಾ ಹಾಗೆಯೇ ಇದೊಂದು ಕೂಡ ಕುಬ್ಜ ಗ್ರಹ ಆಗಿದೆ ಅಂತೇಳಿ ನಾವು ಹೇಳ್ಬೋದು ಹಾಗಿದ್ರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಸಂಕ್ಷಿಪ್ತವಾಗಿ ಮೂರು ತರಗತಿಯಲ್ಲಿ ನಾನು ನಮ್ಮ ಸೌರಮಂಡಲದ ಸಿಸ್ಟಮ್ ಬಗ್ಗೆ ಹಾಗೆಯೇ ನಮ್ಮ ಪ್ಲಾನೆಟ್ಸ್ ಬಗ್ಗೆನೂ ಕೂಡ ತುಂಬ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಹಾಗೆ ನಾ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗೆ ಉತ್ತರವನ್ನು ನೀವು ನೀಡ್ಬೋದು ಸೊ ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್